ಕಾಲೇ ಬೌಂಡ್ರಿ ಮೇಲೆ ಇದೀವಿ ರೀ, ಎಲ್ಲ ಪ್ರಾಬ್ಲಮ್. ಎಷ್ಟು ವರ್ಷ ಆಗ್ತೀರಾ? ಈಗ 40 ವರ್ಷ ಮ್ಯಾನೇಜ್. ಏನ್ ಬೇಕು ನಿಮ್ಗೆ? ಜಾಗ ಬೇಕು. ಇಷ್ಟು ವರ್ಷ ಅದ ಜಾಗ ಅಲ್ಲ ನಿಮ್ಗೆ? ಇಲ್ಲರಿ, ಅದು ಕಾಲೇ ಬೌಂಡ್ರಿ ಅಲ್ರಿ. ಯಾವಾಗ ನಮ್ಮ ಕಾಲೇ ಬೇರೆ ಕಿಸ್ತಿರ ಆಗಿವತ್ತು ರೀ. ನಾವು ಎದ್ದು ಹೋಗೋದಲ್ರಿ. ಎಷ್ಟು ಕುಟುಂಬಗಳ? ಇಲ್ಲ, 50 ಇರ್ತಾವ್ರಿ. 45 ಇವತ್ತು. ನಮ್ಮ ಹೆಸರು ಪಾತಮ್ಮವ್ರಿ. ನಮಗೆ ಜಾಗ ಇಲ್ರಿ. ನಮಗೆ ಈಗ 40 ವರ್ಷ ಮೇಲೆ ಆಯ್ತ್ರಿ. ನಮಗೆ ಜಾಗ ಇಲ್ಲ. ಕಾಲೇಜ್ ಬೋರ್ಡ್ ಮೇಲೆ ಇದೀವ್ರಿ. ಹೊಟ್ಟ ಒಂದು ಇರಕ ಒಂದು ಮಳೆ ಜಾಗ ಇಲ್ಲ. ಹೊಟ್ಟ ಅಲ್ಲಿ ಪಂಚಾಯತಿಗೆ ಹೋಗಿ ಕೇಳಿದ್ರ ನಿಮಗೆ ಜಾಗ ಇಲ್ಲ, ನಮ್ಮ ಎಲ್ಲಿ ಕೊಡ್ಸಂದ್ರ ಅಂತ ಅವ್ರು ಅಂತಾರ್ರಿ. ಎಲ್ಲಾರ ಗುಂಪಿನಾಗ ಎಲ್ಲಾರ ಕುಂತಲ್ಲಿ 4 ಮಂದಿ ಕುಂತಲ್ಲಿ ಹೋದ್ರೆ ನಿಮ್ಗೆ ಜಾಗ ಇಲ್ಲಿ ಯಾಕೆ ಬರಕ್ ಹೋತ್ರ ಅಂತ ಕೇಳ್ತಾರ್ರಿ. ಏನು ನಮಗೆ ಮಾತ್ರ ಕಾಲೇಜ್ ಬೋರ್ಡ್ ಮೇಲೆ ಏನಿಲ್ರಿ, ಒಂದು ಮಳೆ ಜಾಗ ಇಲ್ರಿ. ನಾವು ಬಂದು 45 ವರ್ಷ ಆಯ್ತ್ರಿ, ಜಾಗನೇ ಇಲ್ಲ ನಮಗೆ. ನಾವು ಎಲ್ಲಿ ಬೇಕು ರೀ? ಈಗ ಗೌರ್ಮೆಂಟ್ ಬಂದು ಕಿತ್ತಿದ್ರೆ ನಾವು ಎಲ್ಲಿರ್ಬೇಕು? ಹಾ, ನಮಗೆ ಮಾತ್ರ ಜಾಗ ಬೇಕ್ರಿ. ಹಾ, ಹಿಂದ ಕಾಲೇವ್ರಿ, ಸಣ್ಣ ಹುಡ್ರು ಬೀಳ್ತಾವ್ರಿ ಕಾಲ್ಜಾರಿ. ಮುಂದ ಏನಾರು ಬಸ್ ಬಂತಂದ್ರ ಹುಡ್ರು ಏನೋ ಒಂದು ನುಕ್ಸಾನ್ ಆತಾವ್ರಿ. ನಮಗೆ ಮಾತ್ರ ಜಾಗ ಇಲ್ರಿ, ನಮಗೆ ಜಾಗ ತೋರಿಸ್ರಿ. ನಮ್ಗೆ ಇದು ಒಟ್ಟ ಕೇಳ್ತೀವಿ ನೋಡ್ರಿ. ನಾವು ಎಲ್ಲಿರ್ಬೇಕು ಅದನ್ನ ಜಾಗ ತೋರಿಸ್ರಿ. ನಿಮ್ಗೆ ನಮಗೆ ಈಗ 25 ವರ್ಷದಿಂದಲೇ ಕಾಲುವೆ ಮೇಲೆ ವಾಸ ಮಾಡ್ತಿದ್ದೇವೆ. ಹಾಂ, 25 ವರ್ಷ ಆ ಕಡೆ ಎಲ್ಲ ಬಂದು ದುಡಿಯಕಂತೇಳಿ ಬಂದಾರಂತೇಳಿ ಹತ್ತು ಮುಂಚೆ ಏನು ಕೇಳಿಕೊಂಡಿಲ್ಲ. 40 ವರ್ಷದಲ್ಲಿದ್ದಾನ ಇದ್ದಾರೆ. ಆದ್ರೆ ನಮಗೀಗ ಅಲ್ಲಿ 28 ವರ್ಷ ರನ್ನಿಂಗ್. ನಮಗೆ ತಿಳಿದಾಗ್ಲಿದ್ದನೋ ಕಾಲುವೆ ಮೇಲೇ ಇದ್ದೀವಿ ನಾವು. ಈ ಕಾಲುವೆ ಮೇಲೆ ಇರೋರಿಗೆ ಯಾರಿಗೂ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರಾದರೂ ಬರ್ತಾರೆ MLA MPಗಳು, ಮಾಡ್ತೀವಿ ಇದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೂ ಮಾತ್ರ ಕೇಳಕ್ಕಂತ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡೋದು ನಾವು ಇಷ್ಟೇ. ದಯವಿಟ್ಟು ಇನ್ನು ಮುಂದಾದರೂ ಯಾರೋ ಒಬ್ಬರು ನಮ್ಮ ಸಹಾಯಕ್ಕೆ ಬರ್ತಾರಂತೇಳಿ ನಾವು ಈ ಥರ ಈ ಮುಖಾಂತರ ಕೇಳ್ಕೊಳ್ತಿದ್ದೇವೆ. ದಯವಿಟ್ಟು ನಮಗೆ ಆಸರೆ ನೀಡಿ ಅಂತ ಇನ್ನೊಂದು ಸಾರಿ ಮನವಿ ಮಾಡಿಕೊಳ್ತೇವೆ. ಇದನ್ನು ಎಲ್ಲ ನಮ್ಮ ಸರ್ಕಾರ MLAಗಳಾಗಿರಲಿ, ಪ್ರಧಾನಮಂತ್ರಿ ಎಲ್ಲರಿಗೂ ಇದನ್ನು ಮನವಿ ಮಾಡಿಕೊಳ್ಳಲು ನಾವು ಈ ಥರ ನ್ಯೂಸ್ನವ್ರನ್ನ ಕಾರ್ಯ ಕಳಿಸಿದಾಗಿದೆ. ದಯವಿಟ್ಟು ದಯಮಾಡಿ ಆದಷ್ಟು ಬೇಗ ನಮ್ಮನ್ನು ಕೈ ಹಿಡಿತಾರನ್ನೋ ನಂಬಿಕೆಯಿಂದಲೇ ನಾವು ಈ ಥರ ಇದು ಮಾಡ್ತಿದ್ದು. ದಯವಿಟ್ಟು ನಮಗೆ ಒಂದು ನ್ಯಾಯ ಕೊಡಿಸಿ ಅಂತ ಬೇಡ್ಕೊಳ್ತಿದ್ದೇವೆ. ಎಲ್ಲರಿಗೂ ನಾವು ನ್ಯಾಯ ಕೊಡಿಸಿದ್ರೆ ನಮಗಿಷ್ಟೇ, ಏನು ಬೇಕಾಗಿಲ್ಲ. ಯಾರು ಏನು ತಗೊಂಡೋಗಲ್ಲ. ನಮಗೇನು ಹೊಲ ಬೇಡ, ಏನು ಬೇಡ. ನಮಗಿರೋದು ದುಡ್ಕೊಂಡು ತಿನ್ನೋಕೆ ಒಂದಿಷ್ಟು ಕಾಲುವೆ ಮೇಲೆ ಇರೋರಿಗೆ ಒಂದು ಜಾಗ, ಒಂದು ಸ್ವಲ್ಪ ಜಾಗ ಇತ್ತಪ್ಪ ಅಂದ್ರೆ ನಾವು ಇದೇ ಊರಲ್ಲ ಅಂತೇಳಿ ಹೇಳ್ಕೊಳಕ್ಕೆ ಒಂದು ನೆಲೆ ಇರ್ತೈತಿ. ಯಾರಿಗೇನ ಕೇಳಿದ್ರು ಕೂಡ ಒಂದು ವೇಳೆ ಯಾರನ್ನು ಬಂದು ಹೇಳಿದ್ರು ಕೂಡ
ಏ ಇಲ್ಲ ಇದೇ ಊರವ್ರು ಇಲ್ಲೇ ನೀವು ವಾಸಿಸ್ತಿದ್ದಾರೆ ಅನ್ನೋ ಒಂದು ಭರವಸೆ ಇರುತ್ತೆ. ಯಾರನ್ನ ಹೇಳಕ್ ಹೇಳಕ್ಕನ ಇದು ಇಲ್ಲ, ನಮಗೆ ಒಂದು ಜಾಗ ಸಮಯಗಿಲ್ಲ ಅಂದ್ರೆ ನಾವ್ ಎಷ್ಟು ನದ ದೃಷ್ಟ ಅನ್ನೋದು ಹೇಳ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ನದ ದೃಷ್ಟರು ಎಲ್ಲರೂ ಎಜುಕೇಶನ್ ಮಾಡಿದ್ದಾರೆ, ಎಲ್ಲರೂ ಓದ್ತಿದ್ದಾರೆ ಆ ಬಡವ್ರ ಮಕ್ಕಳು. ಆದ್ರೆ ಅವ್ರಿಗಿರುವಂತ ಓದು ಐತೆ, ಆದ್ರೆ ಅವ್ರಿಗೆ ಇಡಕ್ ಒಂದ್ ನೆಲೆ ಇಲ್ಲ. ದಯವಿಟ್ಟು ಸರ್ಕಾರ ನಮಗೆ ಬಹಳ ಅನುಕೂಲ ಆಗಿ ಬೇಗ ಆದಷ್ಟು ಬೇಗ ಹೋಗಿ ನಮಗಿಲ್ಲ ಅಂದ್ರಿಲ್ಲ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾದರೂ ದಯವಿಟ್ಟು ನಮಗೆ ಒಂದು ಜಾಗದ ವ್ಯವಸ್ಥೆ ದಯವಿಟ್ಟು ಮಾಡಿಕೊಳ್ಳಬೇಕಂತೇಳಿ ನಾವು ಬೇಡಿಕೊಳ್ತೀವಿ. ನಾವು ಕಾಲೇಜ್ ಮೇಲೆ ಬಂದು ಇಷ್ಟು ವರ್ಷ ಆಯ್ತು ರೀ, ನಮ್ಗೆ ಜಾಗ ಬೇಕು, ಇಲ್ಲಿ ಎಲ್ಲೇನು ಸರ್ಕಾರ ಭೂಮಿ ಇದ್ರೆ ಕೊಡಲ್ಲ ಅಂದ್ರೆ ನಮ್ಗೆ ಜಾಗ ತೋರ್ಸ ಅಂತ ಹೇಳಕೈತಿ. ಹಾಂ, ಬಸ್ ರಾಜಾಗ ಹೇಳಕೈತಿ. ನಮಗೆ ಜಗೆ ಇಲ್ಲ, ನಮ್ಗೆ ಜಗೆ ಒಂದು ಆಶ್ರಾದ ಮಾಡ್ಲಂತ. ಎಷ್ಟು ವರ್ಷ ಆಯ್ತು ನೀವು ಬಂದು? 30 ವರ್ಷ ಮೇಲೆ ಆಯ್ತು ನಾವು ಬಂದು. ಮೊದ್ಲಿದ್ದಾರೆ ಮತ್ತೆ ಜಾಗ ಎಲ್ಲ ನಿಮ್ಗೆ ಜಾಗ ಇಲ್ರಿ? ಕಲದ ಮೇಲೆ ಇದೇವ್ರಿ, ಕಲದ ಮೇಲೆ ಇದೇವ್ರಿ. ಎಲ್ಲರೂ ಕಿತ್ತ ಅಂದ್ರೆ ಮತ್ತೆ ನಮ್ಗೆ ಇರಕ್ ಜಗವಿಲ್ಲ, ಇರಕ್ ಜಗವಿಲ್ಲ. ನಾವು ಮತ್ತೆ ಮುಂದೆ ನಿಮ್ ಸಾಗರತಿ ಮಾಡ್ಬೇಕು. ದಯವಿಟ್ಟು ಜಾಗ ಬೇಕ್ರಿ ಸರ್, ಜಾಗ ಕಾಲದ ಮೇಲೆ ಇದೀರಿ ಸರ್. ಸರ್ಕಾರ ಭೂಮಿ ಅದು ಮತ್ತೀಗ ಅದು ಯಾವಾಗ ಶಾಶ್ವತ ಅಲ್ಲ. ನಿಮ್ಗೆ ಶಾಶ್ವತ ಅಲ್ರಿ ಸರ್, ನಮಗೆ ಭಾಳ ಕಷ್ಟ ಐತ್ರಿ ಸರ್, ಜಾಗದಿಂದನ ಭಾಳ ಕಷ್ಟ ಐತ್ರಿ ಸರ್. ಮುಂದೆ ರೋಡ್ ರೀ, ಹಿಂದೆ ಕಾಲೇ ರೀ ಸರ್. ಈ ಊರಿಗೆ ಬಂದೀವಿ ಅಂದ್ರೆ ಒಂದೊಂದು ಸೌಲಭ್ಯ ಏನು ಇಲ್ರಿ ಸರ್. ಇಲ್ಲಿ ಸಹಾಯ ಮಾಡ್ಬೇಕಂತದ ಯಾರು ಹೊಟ್ಟೆಕ್ ಹೋಗ್ಕನಗಲ್ಲ, ಯಾರು ಮುಂದೆ ಬರೋರು ಇಲ್ಲ, ಹೇಳೋರಿಲ್ಲ, ಇದಕ್ಕೆ ಕೇಳೋರಿಲ್ರಿ ಸರ್. ಅಷ್ಟು ಇದಾಗೇ ಬಿಟ್ಟೈತೆ ಬಿಡ್ರಿ ಸರ್, ನಮ್ಗೆ ಮಾತ್ರ ಕಷ್ಟ ಇಳಿಕೆಬಾರ್ದು ಯಾರ ಮುಂದೆ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೀರಿ ಸರ್. ನಮಗೆ ಎಂತ ಜಾಗ ಬೇಕೇ ಬೇಕ್ರಿ ಸರ್, ನೀವು ಎಲ್ಲೇನ ತೋರಿಸ್ರು ಒಟ್ಟು ದಯವಿಟ್ಟು ನಿಂತ್ಕೊಟ್ಲೆ ಬಂದು ನಮಗೆ ಜಾಗ ತೋರಿಸೇಬೇಕು ಸರ್. ನೀವು ನಿಮ್ಗೆ ಕೈ ಮುಗಿದು ಕಾಲು ಬಿದ್ದು ಕೇಳ್ಕಿತ್ತೀರಿ ಸರ್, ನಮಗೆ ಮಾತ್ರ ಮಿಕ್ಕೇಗಿತ್ತೀರಿ ಸರ್. ಈಗ ನಮ್ಮ ಕಷ್ಟ ಇಳಿಕೆನಂತಾರೆ ಯಾರು ಇಲ್ಲರಿ ಸರ್, ಕೇಳೋರು ಕೂಡ ಇಲ್ಲದಂಗೆ ಆಗೇಗಿತ್ತೀರಿ ಸರ್. ಅಷ್ಟು ಕಷ್ಟ ಬಂದೋಗಿತ್ತು ನಮಗೆ ಮಾತ್ರ. ಈಗ ಮುಂದೆ ಕಾಲೇವು, ಹಿಂದೆ ಕಾಲೇವು, ಮುಂದೆ ರೋಡ್ ರೀ. ಏನು ಮಾಡ್ಬೇಕು, ನಾವು ದುಡ್ಕೊಂಡು ತಿನ್ನೋರ್ರಿ. ನಾವು ಬಡವ್ರಿ, ಏನ್ ಮಾಡ್ಬೇಕು, ಜಗವಿಲ್ಲ, ಏನಿಲ್ಲ, ಕಾಲೇಜ್ ಮೇಲ್ರಿ ಜಗ ಕೊಡಕ್ ಜೊತೆಗೆ ಗೋಳಾಡ್ತಾರ್ರಿ. ಎಲೆಕ್ಷನ್ ಮಾಡ್ರ ಆಕ್ರಮ ಹಾಕ್ರಿ ಅಂತಾರ. ನಾವ್ ಹೆಂಗ್ ಹಾಕ್ಬೇಕ್ರಿ? ಕೇಳಿದ್ರೆ ಏನೈತಿ, ಕೊಡ್ತೀವ್ರಿ, ಮುಂದೆ ಕೊಡ್ತೀವಿ, ಹಿಂದೆ ಕೊಡ್ತೀವಿ ಅಂತಾರ. ನಾವ್ ಕಾಲೇಜ್ ಮೇಲಾರ ಹೆಂಗ್ ಮಾಡ್ಬೇಕ್ರಿ ಬಡವ್ರು ಹೇಳು? ಕಾಲೇವ್ ನೋಡ್ರಿ, ಹಿಂದೆ ಐತ್ರಿ ಮಕ್ಕಳು ರೀ, ಸಣ್ಣ ಸಣ್ಣ ಮಕ್ಕಳು ರೀ. ಏನ್ ಮಾಡ್ಬೇಕು? ನಮ್ ಮಕ್ಳು ಕಾಯಕ್ ಒಂದ್ ಆಳು ಬೇಕೇ ಬೇಕು. ಹೊಟ್ಟಿ ದುಡ್ಕೊಂಡ್ ತಿಂದ್ರೆ ನಮಗ್ ಗತಿ ಇಲ್ಲ, ಹೊಟ್ಟಿ ದುಡ್ಕೊಂಡ್ ತಿನ್ನತ್ತಂತನ. ನಮ್ ಮಕ್ಳು ಕಾಯಕ್ ಒಂದ್ ಆಳ ಬೇಕ್ರಿ. ಇರಕ್ ಜಾಗ ಜೊತೆಗೆ ಇಲ್ರಿ ಬುಟ್ಟ ಎಲ್ಲರ ಮಕ್ಳ ಜೊತೆಗೆ. ಏನ್ ಮಾಡ್ಬೇಕ್ರಿ? ನಾವ್ ನಿಮ್ಮ ಹತ್ರ ಬೇಡ್ಕೊಂತದ್ದಿ, ನೀವ ಕೇಳ್ಕೊಂಡು ಎಲ್ಲ ಜಾಗ ಕೊಡ್ಸ್ಕೊಂಡು ಮಕ್ಕಳ ಅದೀವಿ. ನಾವು ಕೂಲಿ ದುಡಿಯತನ ನಮ್ಗ ಗತಿ ಇಲ್ಲ ರೀ. ಬಡ ಬಡ್ಕೊಂಡು ಹೊಟ್ಟಿ ಪಾಡಿಗೆ ನಾವು ದುಡಕ್ ಹೋಕ್ಕೀವಿ. ನಾವು ನೋಡಿದ್ರ ಮುಂದಾಗ ಹಿಂದೆ ಕಾಲೇವು, ಮುಂದ ರೋಡ್ ರೀ. ಬುಟ್ಟು ಹೋಗಕಂದ್ರೆ ನಮ್ಗೆ ಹೊಟ್ಟೆ ತಿಪ್ಪಲ ನಡೆಯಾಗಿಲ್ರಿ. ನಮಗೆ ಮಾತ್ರ ಇರಕ್ ಇಟ್ಟು ನೆರಳ್ಬೇಕ್ರಿ. ಅಡುಗೆಯಾಗ ಮಾತ್ರ ಹೊಲ ಇರ್ಲಿಕ್ಕೆ ನಡೋತು, ಊರಾಗ ಮನೆ ಬೇಕ್ರಿ ನಮ್ಗೆ. ಇಟ್ಟಿರಕ್ ನೆರಳ್ಬೇಕು ನೋಡ್ರಿ, ನಾವೇನು ಕೇಳಿಕೊಳ್ಳುತ್ತೇವೆ. 55-60 ಕುಟುಂಬದವ್ರೆ, ನಮಗೆ ಜಾಗ ಇಲ್ಲ, ಜಾಗ ನಮಗೆ ಪ್ರಯತ್ನ ಮಾಡ್ಬೇಕ್ರಿ ನೀವು.